ನೋಡಿ ಇಲ್ಲಿ ಬ್ಯೂಟಿಫುಲ್ ಆಗಿ ಒಳ್ಳೆ ಕ್ವೆಶ್ಚನ್ ಕೇಳಿದ್ರೆ ಈ ದೇಶ ದೊಡ್ಡ ಸಮಸ್ಯೆ ಅಂತ ಗೊತ್ತಾ ನಾನು ಕರೆಕ್ಟ್ ಆಗಿದ್ದೀನಿ ನನಗಿದು ಬೇಕು ಬಟ್ ಪಕ್ಕದಲ್ಲಿ ನೋಡ್ತೀನಿ ಆ ಕಡೆ ಈ ಕಡೆ ಇವನು ಯಾರು ಸರಿ ಇಲ್ಲ ಅಂತ ಇವತ್ತು ನಾನು ಹಂಗೆ ಅಂದ್ಕೊಂಡಿದ್ರೆ ನಾನು ಈ ಕಾರ್ಯ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ನನಗೂ ತುಂಬ ಜನ ಹೇಳಿದ್ರು ರೀ ಬುದ್ಧಿ ಇದೆಯನ್ರಿ ನಿಮಗೆ ಇದೆಲ್ಲ ಆಗುತ್ತೇನ್ರಿ ಅಂತ ಬಟ್ ಹೋಪ್ಸ್ ಇಟ್ಕೊಂಡಿದ್ದೀನಿ ಹೋಪ್ಸು ಹೋಗಬಾರ್ದು ಅಲ್ವಾ ಹೋಪ್ಸ್ ಇರಬೇಕಲ್ಲ ಹೋಪ್ಲೆಸ್ ಸೊಸೈಟಿ ಆಗಬಾರ್ದಲ್ವಾ ನೀವೇ ಹೇಳಿದ್ರಿ ಒಂದು ಟ್ವೀಟ್ ಎಷ್ಟು 15 ಲಕ್ಷ ಕೋಟಿ ಏನಮ್ಮ ನೀವೇ ನೋಡಿದ್ರಿ 15 ಲಕ್ಷ ಕೋಟಿ 5 ವರ್ಷದಲ್ಲಿ ಈ 15 ಲಕ್ಷ ಕೋಟಿ ಯಾರದ್ದು ಎಲ್ಲ ಪ್ರಜೆಗಳದ್ದು ನಮ್ಮೆಲ್ಲರದ್ದು ಅಲ್ವಾ ಅದಕ್ಕೆ ಒಂದು ಪಾರದರ್ಶಕತೆ ಬೇಡವಾ ಅಲ್ಲ ಬೇರೆ ಇನ್ನೂ ಇದೆ ನಾನು ಅಷ್ಟೇ ಹೇಳಿದ್ರೆ ನಿಮಗೆ ಶಾಕ್ ಆಗ್ತೀರಾ 15 ಲಕ್ಷ ಕೋಟಿಗೆ ಸೊನ್ನೆ ಬರುತ್ತೆ ಅಂದ್ರೆ ಬಹಳ ಹೇಳೋದು ಕಷ್ಟ ಅದನ್ನ ಕೊಚ್ಚಿ ಇದು ಮೇಲೆ ಬರುತ್ತೆ ನೋಡಿ ಬೇಕಾದ್ರೆ ಏನು ಹೇಳಿ ಹಣನೇ ಎಲ್ಲ ಮುಖ್ಯ ಅಲ್ಲ ಹಣ ಬಲವೋ ಜನ ಬಲವೋ ಅಂದಾಗ ಜನ ಬಲಕ್ಕಿಂತ ಯಾವುದು ದೊಡ್ಡ ಬಲ ಇಲ್ಲ ಅರ್ಥ ಆಯ್ತಾ ಸರ್ 110 ಜನ ಆಕ್ಚುಲಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಒಂದು ನಿಮಿಷ ಒಬ್ಬೊಬ್ಬರು ನಾನೇ ಸರ್ 110 ಜನ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಎಷ್ಟು ಕ್ಷೇತ್ರಗಳಲ್ಲಿ ನಿಮ್ಮ ಪ್ರಜಾಕಾರ್ಮಿಕರನ್ನ ಜನ ಸೆಲೆಕ್ಟ್ ಮಾಡಬಹುದು ಅಂತ ನಿಮಗೆ ನಂಬಿಕೆ ಇದೆ ಸರ್ ಇಲ್ಲ 110 ರಲ್ಲೂ ಸೆಲೆಕ್ಟ್ ಮಾಡ್ತಾರೆ ಅಂತ ಆತ್ಮವಿಶ್ವಾಸ ಇದೆ ನನಗೆ ಸಿ ಅದಿದ್ರೇನೆ ನಾವು ನಿಂತ್ಕೊಬೇಕು ಇಲ್ಲ ಅಂದ್ರೆ ನಿಂತ್ಕೊಬಾರದು ಸರ್ ಈಗ ಮೆಜಾರಿಟಿ ಅಂತ ತಗೊಳ್ಳೋಕೆ ಕೂಡ 110 ಸಾಕಾಗಲ್ಲ ಆಕ್ಚುಲಿ ಸೋ ಅದರ ಬಗ್ಗೆ ಏನು ಒಪಿನಿಯನ್ ಅಲ್ಲ ಹಾಗಂತ ನಾನು ಮೆಜಾರಿಟಿಗೋಸ್ಕರ 200 ಜನ ನಿಲ್ಲಿಸಬೇಕು ಅಂತ ನಾನು ಯಾವುದು ಆರ್ಗಾನಿಕ್ ವೇಲ್ ಮಾಡ್ತಿರೋದು ಇದನ್ನ ಓಕೆ ಏನು ಹೇಳಿ ನೈಜವಾಗಿ ಏನು ನಡೀತಾ ಇದೆಯೋ ಅದನ್ನೇ ನಾವು ಹೇಳ್ತಾ ಇದೀವಿ ಇಷ್ಟು ಜನ ಬಂದಿದ್ದಾರೆ ಇಷ್ಟೇ ಜನ ನಿಲ್ಲಿಸಿದೀವಿ ನಾವು ಇನ್ನೊಂದು 50 ಸೀಟ್ ನಿಲ್ಲಿಸೋಣ ಅಂದ್ಬಿಟ್ಟು ನಾವೇ ಯಾರ್ಯಾರನ್ನೋ ಕರೆದು ಅದಕ್ಕೆ ಚಾನ್ಸೇ ಇಲ್ಲ ನಮ್ಮ ಪಕ್ಷದಲ್ಲಿ ನಾನು ಯಾರಿಗೂ ಟಿಕೆಟ್ ಕೊಡೋವಂಥದ್ದು ಇಟ್ಕೊಂಡೇ ಇಲ್ಲ ನಾನು ಅರ್ಥ ಆಯ್ತಾ ನಾಳೆ ಇವ್ರು ಯಾರನ್ನು ನಿಂತ್ಕೊಂಡ್ರು ಅವ್ರು ಯಾರನ್ನು ನಿಂತ್ಕೊಳ್ಳಿ ನೀವು ಯಾರನ್ನು ನಿಂತ್ಕೊಂಡ್ರು ಇದೇ ಪ್ರೊಸೀಜರಲ್ಲಿ ಬರಬೇಕು ಅವ್ನು ಮತ್ತೆ ಜನಗಳ ಹತ್ರ ಹೋಗಬೇಕು ಆ ಒಂದು ಐಡಿಯಾಲಜಿ ತೋರಿಸ್ಬೇಕು ನಮ್ಮ ವಿಚಾರಗಳನ್ನ ಅವ್ರು ಅದನ್ನು ಒಪ್ಪಿ ಸೈನ್ ಮಾಡಬೇಕು ಅದರ ವಿಡಿಯೋ ಫೋಟೋಸ್ ಮಾಡಬೇಕು ಅದನ್ನು ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು ಅದನ್ನು ನೋಡಿ ಯಾರು ಅತಿ ಹೆಚ್ಚು ಜನ ಯಾರಿಗೆ ಇದು ಮಾಡಿದರೋ ಅವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಷ್ಟೇ